ಚುನಾವಣಾದಲ್ಲಿ ಜನ ಭ್ರಷ್ಟಾಚಾರ ವಿರುದ್ಧರು ಕೂಡ ಓಟ್ ಕೂಡಿದರು. ನಾನು ರಾಜ್ಯ ಮಟ್ಟದ ಕೆಡಿಪಿ ಮೀಟಿಂಗ್ ಮಾಡ್ತೀನಿ. ನಮ್ಮ ಸರ್ಕಾರ ಭ್ರಷ್ಟಾಚಾರದ ವಿರುದ್ಧ ಕೆಲಸ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಅದರಿಂದ ಸ್ಟ್ರಿಕ್ಟ್ ವಾರ್ನಿಂಗ್ ಎಲ್ಲ ಆಫೀಸರ್ಸ್ ಗಳನ್ನು ಕೂಡ ಕೊಡ್ತೀನಿ, ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತೀನಿ. ಅದ್ರ ಮೇಲೂ ಕೂಡ ಏನಾದ್ರು ಆದ್ರೆ ಭ್ರಷ್ಟಾಚಾರದಲ್ಲಿ ಇದ್ರೆ ಅವ್ರನ್ನ ಮನೆಗೆ ಕಳಿಸ್ತಕ್ಕಂತ ಕೆಲಸವನ್ನು ಕೂಡ ಮಾಡ್ತೀವಿ. ಯಾರೇ ಮಾಡಲಿ ಅವ್ರನ್ನ ಮನೆಗೆ ಕಳಿಸ್ತಕ್ಕಂತ ಕೆಲಸ ಮಾಡ್ತೀವಿ. ಬಿ ಕೇರ್ಫುಲ್ ಇರ್ಬೋದು. ನಾನು ಇವತ್ತು ಅದಕ್ಕೆ ಡೀಟೇಲ್ಡ್ ಆಗಿ ಕೆಡಿಪಿ ಮೀಟಿಂಗ್ ಮಾಡಲಿಕ್ಕೆ ಬಾರಿ ಒಪ್ಪ ಮಾಡಲಿ. ಅದನ್ನು ನಾನು ಸಾಧ್ಯವಾದ್ರೆ ನೆಕ್ಸ್ಟ್ ಕೆಡಿಪಿ ಮೀಟಿಂಗ್ ಬರ್ತೀನಿ. ಇದೇ ಹೋದ್ರೆ ಮಾರ್ಗ ಮಾಡಬೇಕು, ನಾವು ಸರ್ವ್ ಮಾಡ್ತೀವಿ. ಬಟ್ ಕೆಡಿಪಿ ಮೀಟಿಂಗ್ ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ಮಾಹಿತಿ ಕೊಡ್ತಿರಲ್ಲ, ಆ ಮಾಹಿತಿನ ಮುಂಚಿತವಾಗಿ ಕೊಡ್ಬೇಕು. ಈ ಮೀಟಿಂಗ್ ನ ಅದೇ ಸಂದರ್ಭದಲ್ಲಿ ಕೊಡೋದು ಅಥವಾ ಇನ್ನೊಂದು ದಿನ ಕೊಡೋದು ಅಂತ ಅನ್ಬಾರ್ದು. ಮುಂಚಿತವಾಗಿ ಮಾಹಿತಿ ಶೇಖರಣೆ ಮಾಡಿ ಎಲ್ಲರಿಗೂ ಕೂಡ ಹೇಳಿ ಏನಂತ ಕಲಿತಿದ್ರು. ಇದೆಲ್ಲ ಮುಂಚಿತವಾಗಿ ಕೊಡ್ತಕ್ಕಂಥದ್ದನ್ನ ಮಾಡಬೇಕು. ಆ ಅಭ್ಯಾಸನ ಬಯಸಿದರು. ಚುನಾವಣೆ ಅಲ್ಲೇ ಮೀಟಿಂಗ್ ನಿಂತಿದ್ದ ದಿನ ಕೊಡೋದು ಅವೆಲ್ಲ ಆಗ್ಬಾರ್ದು. ಅಥವಾ ಮೀಟಿಂಗ್ ಬಂದಾಗ ಕೊಡೋದು ಅವೆಲ್ಲ ಆಗ್ಬಾರ್ದು. ಮುಂಚಿತವಾಗಿ ಕೊಟ್ರೆ ಎಲ್ಲ ಎಂಎಲ್ಎ ಕೂಡ ಕೊಟ್ಟಿರ್ಬೋದು, ಸಾಧ್ಯ ಆಗ್ತದೆ. ಸೊ ಅದನ್ನ ಮಾಡುದು. ಆಮೇಲೆ ಅಧಿಕಾರಿಗಳು ಸಾರ್ವಜನಿಕರ ಜೊತೆ ಸೌಜನ್ಯದಿಂದ ವರ್ತಿಸ್ತಕ್ಕಂಥದ್ದನ್ನು ಕಲಿತು. ಸೊ ದೇ ಆರ್ ಅವರ್ ಮಾಸ್ಟರ್ಸ್. ಜೊತೆಯಲ್ಲಿ ಪೊಲೀಸ್ ಸ್ಟೇಷನ್ ಇರ್ಬೋದು, ತಹಸೀಲ್ದಾರ ಕಚೇರಿ ಇರ್ಬೋದು, ಅಸ್ಟೇಟ್ ಕಮಿಷನರ್ ಕಚೇರಿ ಇರ್ಬೋದು, ಅಡಿಷನಲ್ ಕಮಿಷನರ್ ಕಚೇರಿ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಬೇರೆ ಯಾವುದೇ ಇಲಾಖೆ ಇರ್ಬೋದು, ಆ ಎಲ್ಲ ಇಲಾಖೆಗಳು ಕೂಡ ಅವರ ಜೊತೆ ಮಾಡಬೇಕು. ಮಧ್ಯವರ್ತಿಗಳನ್ನ ಆದಷ್ಟು ಅಲ್ಲ ಸಂಪೂರ್ಣವಾಗಿ ನೂರಕ್ಕೆ ನೂರು ಮಧ್ಯವರ್ತಿಗಳನ್ನು ತೆಗೆದು ಮಧ್ಯವರ್ತಿಗಳು ಇರ್ಲಿಕ್ಕೆ ಬಿಡ್ಬೋದು. ಮಧ್ಯವರ್ತಿಗಳು ಬಂದ್ರೆ ಕೆಲಸ ಆಗತ್ತೆ, ಪಾಪ ನೇರವಾಗಿ ರೈತರು ಬಂದ್ರೆ ಕೆಲಸ ಆಗಲ್ಲ. ದ ಆಟಿಟ್ಯೂಡ್ ಅಧಿಕಾರಿಗಳಿಗೆ ಆಟಿಟ್ಯೂಡ್ ಇರಬಾರ್ದು. ಯಾವ ಕಾರಣಕ್ಕೂ ಕೂಡ ಮಧ್ಯವರ್ತಿಗಳನ್ನು ಎನ್ಕರೇಜ್ ಮಾಡಬಾರ್ದು. ಎನ್ಕರೇಜ್ ಮಾಡಿದ್ರೆ ಅದು ಗೊತ್ತಾಗದೆ ಆ ಅಧಿಕಾರಿ ವಿರುದ್ಧ ಕಠಿಣವಾದಂತ ಕ್ರಮ ತಗೋಬೇಕು. ನೇರವಾಗಿ ಸಂಬಂಧಪಟ್ಟವರ ಜೊತೆ ಪೂರ್ತಿ ಮಾಡಿದ್ರೆ ಮಧ್ಯವರ್ತಿಗಳಂದ್ರೆ ಯಾರು? ಆಮೇಲೆ ನಾವು ಈಗ ಐದು ಗ್ಯಾರಂಟಿಗಳಿದೀವಲ್ಲ ಎಲ್ಲರನ್ನು ಕೂಡ ಯಾರು ಬೆನಿಫಿಷಿಯರೀಸ್ ಇದ್ದಾರೆ ಅವ್ರಿಗೆ ತಲುಪಿಸ್ತಕ್ಕಂತ ಕೆಲಸ ಮಾಡ. ಎಂಎಲ್ಎಗಳು ಕೂಡ ಅದಕ್ಕೆ ಸಹಕರಿಸಬೇಕು, ಅಧಿಕಾರಿಗಳು ಕೂಡ ಆ ಕೆಲಸದ ಮಾಡಬೇಕು. ಎಲ್ಲ ಬೆನಿಫಿಷಿಯರೀಸ್ ತಲುಪಬೇಕು. ಈಗೆಲ್ಲ ಬಸ್ನಲ್ಲಿ ಹೋಗ್ತಾರೆ ಅಂದ್ರೆ ಅವ್ರು ತೊಂದರೆ ಕೊಡಬಾರ್ದು. ಯು ಮಸ್ಟ್ ಹ್ಯಾವ್ ಹ್ಯುಮಾನಿಟೇರಿಯನ್ ಕನ್ಸಿಡರೇಷನ್. ಯುವರ್ ಹ್ಯೂಮನ್ ಬೀಯಿಂಗ್, ಅವರು ಹ್ಯೂಮನ್ ಬೀಯಿಂಗ್ಸ್ ಅಂತ ತಿಳಿದ್ರು. ವಿಸ್ತಾರ ನ್ಯೂಸ್, ನಿಖರ ಜನಪರ.